ಎಲ್ಲರಿಗೂ ಥ್ಯಾಂಕ್ ಯು. ನಾನು ಮೊದಲನೇ ಬಾರಿ ಇವತ್ತು ನೋಡಿದ್ದು ತುಂಬ ಹಿಂದೆ, ಏನು ಮೂರುವರೆ ವರ್ಷದ ಹಿಂದೆ ನನಗೆ ಸುನಿ ಸರ್ ಕತೆ ಹೇಳಿದ್ದು. ಹೇಗೆ ಬರ್ಬೋದು ಈ ಒಂದು ಕಾನ್ಸೆಪ್ಟು, ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಏನು ಬರುತ್ತೆ ಈ ಕಾನ್ಸೆಪ್ಟ್, ಹೇಗೆ ವಿಜುವಲಿ ಹೆಂಗೆ ಕಾಣ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ, ಆ ಇಂಟೆನ್ಸಿಟಿ ರೀಚ್ ಆಗುತ್ತಾ ಅನ್ನೋದು ನನಗೂ ಒಂದು ಕುತೂಹಲ ಇತ್ತು ಬಿಕಾಸ್ ಆಫ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಬಟ್ ಖಂಡಿತವಾಗ್ಲೂ ನಾನು ಆಸ್ ಅನ್ ಆಡಿಯನ್ಸೇ ಇಷ್ಟಪಟ್ಟೆ. ಆ್ಯಂಡ್ ಡೆಫಿನೆಟ್ಲಿ ಶರಣ್ ಸರ್ ಅಂತೂ ಐ ಥಿಂಕ್ ಹಿ ಸ್ಟೋಲ್ ಇನ್ ದ ಶೋ. ಆ್ಯಂಡ್ ಈ 3 ವರ್ಷ ಏನು ಅವ್ರ ಸಿನಿಮಾ ಬಂದಿರಲಿಲ್ವೋ ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ. ಹಿ ಇಸ್ ಬ್ಯಾಕ್ ಆನ್ ಥಿಯೇಟರ್ಸ್ ಆ್ಯಂಡ್ ಡೆಫಿನೆಟ್ಲಿ ಜನಗಳನ್ನ ಎಂಟರ್ಟೈನ್ ಮಾಡ್ತೀವಿ. ಸಾಂಗ್ಸ್ ಆಗಲಿ ಎಲ್ಲವೂ ಚೆನ್ನಾಗಿ ಬಂದಿದೆ. ಪ್ಲೀಸ್ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಆಶೀರ್ವದಿಸಿ ಅಂತ ಕೇಳ್ಕೊಂಡಿ. ಥ್ಯಾಂಕ್ ಯು.